ಫೋರ್ಸಲ್ಲಿ ಬಿಟ್ಕೊಂಡು ಕ್ಲೀನ್ ಮಾಡಿದ್ರೆ ಆಯಿತು. ಈಗ ಫ್ಲೇಮ್ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಆ ಹೋಲ್ಸ್ ಎಲ್ಲ ಕ್ಲಿಯರ್ ಆಗಿದೆಯಲ್ಲ, ಹಾಗಾಗಿ ಗ್ಯಾಸ್ ಫ್ಲೋ ಈಸಿಯಾಗಿರ್ತದೆ, ಯಾವುದೇ ರೀತಿಯ ಅಡೆತಡೆ ಇರಲ್ಲ. ನಮ್ಮ ಈ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಕ್ಲೀನಿಂಗ್ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ನೀವು ಸ್ಟೌವ್ ಬರ್ನರ್ ಇದೆಯಲ್ಲ, ಇದನ್ನು ನಾವು ಆವಾಗಾವಾಗ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲ ಅಂತೇಳಿದರೆ ಈ ಹೋಲ್ಗಳಲ್ಲಿ ಡಸ್ಟ್ ಸೇರಿಕೊಂಡು ಗ್ಯಾಸ್ ಬರೋದು ತುಂಬ ಕಮ್ಮಿ ಆಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಗ್ಯಾಸ್. ಅದನ್ನು ಸಿಂಪಲ್ಲಾಗಿ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟ್ ನಾವು ಇದನ್ನು ಇಲ್ಲಿಂದ ತೆಗೆದು ಬಿಡೋಣ. ತಣ್ಣಗಾದ ಮೇಲೆ ಮುಟ್ಟಿ ಬಿಸಿ ಇರುವಾಗ ಮುಟ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ತುಂಬ ಬಿಸಿ ಇರ್ತದೆ ಅದು. ಇದನ್ನು ತೆಗೆದು ನಾವು ಕ್ಲೀನ್ ಮಾಡಬೇಕು. ನೋಡಿ, ಎರಡು ಬರ್ನರ್ ತೊಗೊಳ್ತಾ ಇದ್ದೇನೆ ನಾನು. ನೋಡಿ, ಎರಡು ಬರ್ನರ್ ತೊಗೊಂಡಿದ್ದು. ಇದು ಲಾಸ್ಟ್ ಟೈಮ್ ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ಇದನ್ನು ಮಾಡಿರಲಿಲ್ಲ. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಎರಡನ್ನೂ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ನಾವು ಯಾಕೆ ಬರ್ನರ್ಗಳನ್ನು ಆವಾಗವಾಗ ಕ್ಲೀನ್ ಮಾಡಬೇಕು ಅಂತೇಳಿದರೆ, ಏನಾಗ್ತದೆ, ನಾವು ಹಾಲು ಉಕ್ಕಿದಾಗ ಅಥವಾ ಬೇರೆ ಏನಾದರೂ ನೀರು ಬಿದ್ದಾಗ ಬೇರೆ ಬೇರೆ ಇದರಲ್ಲಿ ಕೊಳೆ ಸೇರಿಕೊಳ್ತದೆ, ಅಂದರೆ ಡಸ್ಟ್ ಸೇರಿಕೊಳ್ತದೆ. ಅದು ಗ್ಯಾಸ್ ಫ್ಲೋಗೆ ಡಿಸ್ಟರ್ಬ್ ಮಾಡ್ತದೆ, ಅಂದರೆ ಸರಿಯಾಗಿ ಗ್ಯಾಸ್ ಫ್ಲೋ ಆಗಲ್ಲ. ಸೊ ಆವಾಗ ಗ್ಯಾಸ್ ವೇಸ್ಟ್ ಆಗುತ್ತೆ, ಯಾಕಂದರೆ ಗ್ಯಾಸ್ ಫ್ಲೋ ಆಗಿಲ್ಲ ಅಂತೇಳಿದರೆ ಅದು ಅಲ್ಲಿಗೆ ಸ್ಟಾಪ್ ಆಗಲ್ಲ, ಗ್ಯಾಸ್ ಹೊರಗಡೆ ಹೋಗಿ ಹೋಗ್ತದೆ. ಬಟ್ ಆವಾಗ ಏನಾಗುತ್ತೆ ಅಂದರೆ ಗ್ಯಾಸ್ ತುಂಬ ವೇಸ್ಟ್ ಆಗ್ತದೆ, ಅದನ್ನು ಸರಿಯಾಗಿ ಫ್ಲೇಮ್ ಬರಲ್ಲ. ಸೊ ನೀವು ಇದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ಯಾಸ್ ವೇಸ್ಟೇಜನ್ನು ತುಂಬ ಕಮ್ಮಿ ಮಾಡೋದು, ಅಟ್ಲೀಸ್ಟ್ ನಿಮಗೆ ಒಂದು ಅಥವಾ ಎರಡು ದಿನ ಗ್ಯಾಸನ್ನಾದರೂ ಸೇವ್ ಮಾಡ್ಬೋದು. ಬನ್ನಿ, ಈಗ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ನಾನು ಹೇಳ್ತೇನೆ. ಈಗ ನೀವು ಟೂತ್ಪೇಸ್ಟ್ ನಿಮ್ಮ ಮನೇಲಿ ಇದ್ದೇ ಇರ್ತದೆ, ಟೂತ್ಪೇಸ್ಟ್ನ ತೊಗೊಳ್ಳಿ, ಸ್ವಲ್ಪ ಟೂತ್ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳಿ. ಈ ರೀತಿಯಲ್ಲಿ ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಕಿಲ್ಲ, ಇಷ್ಟು ಹಾಕ್ಕೊಳ್ಳಿ. ಎರಡು ಬರ್ನರಿಗೆ ಸ್ವಲ್ಪ ಸ್ವಲ್ಪ ಟೂತ್ಪೇಸ್ಟ್ ಹಾಕ್ಕೊಂಡ್ಬಿಡಿ. ಇಷ್ಟು ಪೇಸ್ಟ್ ಸಾಕಾಗ್ತದೆ, ಜಾಸ್ತಿ ಏನು ಬೇಕಿಲ್ಲ, ಇಷ್ಟು ಪೇಸ್ಟ್ ಸಾಕಾಗ್ತದೆ. ನೀವೊಂದು ಟೂತ್ ಬ್ರಷನ್ನು ತೊಗೊಳ್ಳಿ, ಹಳೇದಾದರೂ ಆಗ್ತದೆ, ತೊಂದರೆ ಇಲ್ಲ. ಅದನ್ನು ಸ್ವಲ್ಪ ಈ ರೀತಿಯಲ್ಲಿ ಒದ್ದೆ ಮಾಡಿಕೊಳ್ಳಿ. ಈಗ ಈ ಪೇಸ್ಟ್ ಏನಿದೆ, ನಾವು ಹಲ್ಲು ಉಜ್ಜುತ್ತೀವಲ್ಲ ಅದೇ ರೀತಿಯಲ್ಲಿ ಈ ಪೇಸ್ಟನ್ನು ನಾವು ಸಂಪೂರ್ಣ ಇಡೀ ಬರ್ನರಿಗೆ ಹಾಕೋಣ. ಹಾಕ್ಕೊಂಡು ಈ ರೀತಿಯಲ್ಲಿ ತಿಕ್ತಾ ಹೋಗೋಣ. ನಾನು ಪೇಸ್ಟನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೇನೆ ಅಂತೇಳಿದರೆ, ಪೇಸ್ಟು ತುಂಬ ಆ್ಯಕ್ಚುಲಿ ನಮ್ಮ ಹಲ್ಲನ್ನೇ ಕ್ಲೀನ್ ಮಾಡ್ತದೆ. ಅದೇ ರೀತಿಯಲ್ಲಿ ಈ ಬರ್ನರ್ ಇದೆಯಲ್ಲ, ಬರ್ನರಲ್ಲಿ ಕೊಳೆನ ಕೂಡ ತೆಗಿತದೆ. ನೋಡಿ, ಇಲ್ಲಿ ಕೊಳೆ ಬಿಡ್ತಾ ಇರೋದು ಗೊತ್ತಾಗ್ತಾ ಇದೆ ನಿಮಗೆ. ಕ್ಲೀನ್ ಆಗ್ತದೆ ಇದರಲ್ಲಿ ಹೋಲ್ಸ್ ಏನಿದೆ, ತೂತುಗಳಿದೆಯಲ್ಲ, ಇದ್ರ ಒಳಗಡೆ ಕೂಡ ನಮ್ಮದು ಈ ಬ್ರಿಸಲ್ಸ್ ಒಳಗಡೆ ಹೋಗಿ ಈ ಥರದಲ್ಲಿ ಕ್ಲೀನ್ ಮಾಡ್ತದಲ್ಲ. ಸೊ ಆಗ ನಿಮಗೆ ಯಾವುದೇ ರೀತಿಯ ಕೊಳೆ ಇದ್ರೂ ಕೂಡ ಕ್ಲೀನಾಗಿ ಹೋಗ್ಬಿಡ್ತದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅದೇ ರೀತಿಯಲ್ಲಿ ಕ್ಲೀನ್ ಮಾಡಿಕೊಳ್ಳಿ. ನೋಡಿ, ಇದರಲ್ಲಿ ಹಿಡಿದಿರುವಂಥ ಕೊಳೆ ತುಂಬ ಕ್ಲೀನಾಗಿ ಬಿಡ್ತಾ ಇದೆ. ಬ್ರಷನ್ನು ಒಂದ್ಸರಿ ತೊಳ್ಕೊಂಡು ಪುನಃ ಇದು ಮಾಡೋಣ. ನೋಡಿ, ಕೊಳೆ ಎಷ್ಟಿದೆ, ನೋಡಿ ಎಷ್ಟು ಕ್ಲೀನ್ ಆಗಿದೆ. ಈಗ ಅಂದರೆ ಕೊಳೆ ಬಿಟ್ಟಿರೋದು ಕಾಣಿಸ್ತಾ ಇದೆ ನಿಮಗೆ. ಈಗ ಇನ್ನೊಂದು ಬರ್ನರ್ನ ಕ್ಲೀನ್ ಮಾಡ್ತೇನೆ. ನೋಡಿ, ಸಂಪೂರ್ಣವಾಗಿ ನಾನು ಎಲ್ಲ ಕಡೆ ಪೇಸ್ಟ್ ಹಾಕಿ ತೊಳೆದಿದ್ದೇನೆ, ಒಳಗಡೆ ಮತ್ತು ಹೊರಗಡೆ ಒಳಗಡೆ ಎರಡೂ ಕಡೆ ಕಂಪ್ಲೀಟಾಗಿ ತೊಳೆದಿದ್ದೇನೆ. ಇದನ್ನು ಈಗ ನಾವು ತೊಳೆಯೋಣ, ತೊಳೆದು ನಿಮಗೆ ತೋರಿಸ್ತೇನೆ ಎಷ್ಟು ಕ್ಲೀನ್ ಆಗಿದೆ ಅಂತ ತೋರಿಸ್ತೇನೆ. ಈಗ ಇದನ್ನು ನೀರು ಬಿಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೇನೆ. ನೀವು ಟ್ಯಾಪ್ ವಾಟ್ರಲ್ಲೇ ಕ್ಲೀನ್ ಮಾಡಿದ್ಕೊಳ್ಳಿ, ಯಾಕಂದರೆ ಈ ಹೋಲ್ ಒಳಗಡೆ ಸರಿಯಾಗಿ ನೀರು ಹೋಗಬೇಕು, ಆವಾಗ ಕ್ಲೀನ್ ಆಗ್ತದೆ. ನೋಡಿ, ಈ ಹೋಲ್ ಒಳಗಡೆ ಪೇಸ್ಟ್ ಸೇರ್ಕೊಂಡಿದ್ದೆಲ್ಲ, ಅದನ್ನು ನಾವು ಸ್ವಲ್ಪ ಬ್ರಷ್ನಲ್ಲಿ ಈ ಥರ ತಿಕ್ಕುತ್ತಾ ಹೋಗ್ಬೇಕು ನೀರು ಬಿಟ್ಕೊಂಡು. ಆವಾಗ ಆ ಹೋಲ್ ಒಳಗಡೆ ಹೋಗಿರುವ ಪೇಸ್ಟ್ ಏನಿದೆ ಅದೆಲ್ಲದೂ ಕ್ಲೀನಾಗಿ ಹೋಗ್ಬಿಡ್ತದೆ. ಈ ಹೋಲಲ್ಲಿರುವಂಥ ಪೇಸ್ಟು ಕೂಡ ಎಲ್ಲ ಕ್ಲೀನಾಗಿ ಹೋಗಿದೆ. ಈಗ ಎಲ್ಲ ನೀವು ಬ್ರಷಲ್ಲೇ ಈ ಥರದಲ್ಲಿ ತಿಕ್ಕಿ ತೆಗಿಬೇಕು, ಇಲ್ಲ ಅಂತೇಳಿದರೆ ಆ ಹೋಲ್ ಒಳಗಡೆ ಪೇಸ್ಟ್ ಸೇರಿಕೊಂಡಿರ್ತದೆ. ಮತ್ತು ಸ್ವಲ್ಪ ನೀರನ್ನ ಫೋರ್ಸಲ್ಲಿ ಬಿಟ್ಕೊಂಡು ಕ್ಲೀನ್ ಮಾಡಿದರೆ ಆಯಿತು. ನೋಡಿ, ಈಗ ಕ್ಲೀನ್ ಆಗಿದೆ. ನಾನು ನಿಮ್ಗೆ ಇದನ್ನು ಕ್ಲೀನಾಗಿ ಒರೆಸಿ, ಅಂದರೆ ನೀರು ಏನಿದೆ ಅದನ್ನ ಡ್ರೈ ಮಾಡಿ ನಿಮ್ಗೆ ತೋರಿಸ್ತೇನೆ. ನೋಡಿ, ಕ್ಲೀನಾಗಿ ವಾಶ್ ಮಾಡಿದ್ದೇನೆ. ಈಗ ಇದನ್ನು ನಾನು ಒರೆಸಿ ನಂತರ ನಿಮಗೆ ಗ್ಯಾಸ್ ಹಚ್ಚಿ ತೋರಿಸ್ತೇನೆ ಎಷ್ಟು ಕ್ಲೀನಾಗಿ ಗ್ಯಾಸ್ ಬರ್ತದೆ. ನೋಡಿ ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಮೊದಲು ಸ್ವಲ್ಪ ಬ್ಲ್ಯಾಕ್ ಇತ್ತು, ಈಗ ಅದರ ಕಲರ್, ಅದರಲ್ಲಿರುವ ಮಸಿ ಏನಿದೆ ಅಥವಾ ಡಸ್ಟು ಇದೆಲ್ಲದೂ ಕ್ಲೀನಾಗಿ ಹೋಗಿದೆ. ಈಗ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡಬೇಕು. ಡ್ರೈ ಮಾಡಿ ಹೋಲ್ ಒಳಗೆ ಕೂಡ ನೀರು ಇರ್ತದೆ, ಇದನ್ನು ಕೂಡ
ಕಂಪ್ಲೀಟಾಗಿ ಡ್ರೈ ಆಗುವಷ್ಟು ವೆಯ್ಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನೀವು ಆ್ಯರ್ ಇದ್ದರೆ ಆ್ಯರ್ ಹೊಡೆದು ಇದು ಮಾಡ್ಬೋದು, ಇಲ್ಲಾಂದರೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕ್ಲೀನಾಗಿ ಹೋಗ್ತದೆ. ನೋಡಿ ಕ್ಲೀನಾಗಿ ಡ್ರೈ ಮಾಡಿದ್ದೇನೆ. ಈಗ ಇದನ್ನು ನಾನು ಸ್ಟವ್ ಫಿಕ್ಸ್ ಮಾಡಿ ನಿಮಗೆ ಫ್ಲೇಮ್ ಕೂಡ ಚೆಕ್ ಮಾಡ್ತೇನೆ, ಗ್ಯಾಸ್ ಹಚ್ಚಿ ತೋರಿಸ್ತೇನೆ ಫ್ಲೇಮ್ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಈಗ ನೋಡಿ ನಿಮಗೆ ಗ್ಯಾಸ್ ಹಚ್ಚಿ ತೋರಿಸ್ತಾ ಇದ್ದೇನೆ, ಈಗ ಫ್ಲೇಮ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಆವಾಗ ಇಷ್ಟು ಫ್ಲೇಮ್ ಬರ್ತಾ ಇರಲಿಲ್ಲ, ಈಗ ಫ್ಲೇಮ್ ತುಂಬ ಚೆನ್ನಾಗಿ ಬರ್ತದೆ, ಯಾಕಂದರೆ ಆ ಹೋಲ್ಸ್ ಎಲ್ಲ ಕ್ಲಿಯರ್ ಆಗಿದೆಯಲ್ಲ, ಹಾಗಾಗಿ ಗ್ಯಾಸ್ ಫ್ಲೋ ಈಸಿಯಾಗಿರ್ತದೆ, ಯಾವುದೇ ರೀತಿಯ ಅಡೆತಡೆ ಇರೋಲ್ಲ, ನೀಟಾಗಿ ಬರ್ತಾ ಇದೆ ಈಗ ಗ್ಯಾಸ್. ನಿಮಗೆ ನನ್ನ ಈ ವಿಡಿಯೋ ಅಂದರೆ ಬರ್ನರ್ ಕ್ಲೀನ್ ಮಾಡಿರುವ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.